ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ರೌಂಡ್ ನೆಕ್ನ ಕಟ್ ಮಾಡೋದಕ್ಕೆ ಬಿಗಿನರ್ಸು ತುಂಬ ಸ್ಟ್ರಗಲ್ ಪಡ್ತಾ ಇರ್ತಾರೆ. ರೌಂಡ್ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕಟ್ ಮಾಡೋಲ್ಲ. ಹೊಸದಾಗಿ ಟೈಲರಿಂಗ್ ಕೆಲಸನ ಕಲಿಬೇಕಾದ್ರೆ ಕಲಿಯುವಂಥವ್ರು ರೌಂಡ್ ನೆಕ್ ಶೇಪ್ ಅನ್ನೋದನ್ನು ತುಂಬ ಎಡವಟ್ಟು ಮಾಡಿ ಕಟ್ ಮಾಡ್ತಾರೆ. ಅದಕ್ಕೆ ಒಂದು ಸಿಂಪಲ್ ಟಿಪ್ಸ್ ಇದೆ, ಆ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿದರೆ ಶೇಪು ತುಂಬ ನೀಟಾಗಿ ಪರ್ಫೆಕ್ಟಾಗಿ ಪರ್ಫೆಕ್ಟ್ ರೌಂಡ್ ಶೇಪ್ನ ಕಟ್ ಮಾಡ್ಬೋದು. ಆ ಟಿಪ್ಸ್ ಏನನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಇನ್ನೂ ಹೊಸಬರಾಗಿದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಯಾವುದಾದ್ರೂ ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಇದು ಬ್ಯಾಕ್ ಸೈಡ್ ಪಾರ್ಟು, ಬ್ಯಾಕ್ ಸೈಡ್ ಪಾರ್ಟ್ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ನೋಡಿ, ನಾವು ಈ ರೌಂಡ್ ನೆಕ್ ಕಟ್ ಮಾಡಬೇಕಾದ್ರೆ ಮೇಲ್ಗಡೆ ಬ್ರಾಡು, ಈಗ ಮೇಲ್ಗಡೆ ಇರುವಂಥ ಈ ನೆಕ್ ಬಿಡ್ತು, ಓಕೆನಾ? ಮೇಲ್ಗಡೆ ಇರುವಂಥ ನೆಕ್ ಬಿಡ್ತಿಗೆ ಫಸ್ಟು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇಲ್ಲಿಂದ ಡೀಪು, ಈಗ ಇದು 9.5 ಇಂಚ್ ಡೀಪ್ ಇದೆ, ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು 10 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಇದಕ್ಕೆ ಈ ರೀತಿ ಸ್ಕೇಲ್ ತೊಗೊಂಡು ಸ್ಟ್ರೈಟಾಗಿ ಫಸ್ಟು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಯಾವುದೇ ರೌಂಡ್ ನೆಕ್ ಆಗಿರ್ಬೋದು ನೋಡಿ, ಪರ್ಫೆಕ್ಟಾಗಿ ರೌಂಡ್ ನೆಕ್ ಶೇಪ್ ಬರಬೇಕು. ಬ್ಲೌಸ್ ಹಾಕ್ಕೊಂಡಾಗಲೂ ರೌಂಡ್ ನೆಕ್ಕು ಶೇಪ್ ನೀಟಾಗಿ ಕಾಣಿಸ್ಬೇಕು ಅಂದರೆ ಇಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ 1/2 ಇಂಚ್ ಇಲ್ಲಿ ಜಾಸ್ತಿ ಇರಬೇಕು. ಇಲ್ಲಿ 2 ಇಂಚ್ ಇದ್ದರೆ ಇಲ್ಲಿ 2.5, ಇಲ್ಲಿ 2.5 ಇದ್ದರೆ ಇಲ್ಲಿ 3, ಇಲ್ಲಿ 3 ಇಂಚ್ ಇದ್ದರೆ ಇಲ್ಲಿ 3.5. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಲ್ಲಿ 2.5 ಇದೆ, ಇಲ್ಲಿ 1/2 ಇಂಚ್ ಜಾಸ್ತಿ 3 ಇಂಚು. ಇದಕ್ಕೂ ಮತ್ತು ಈ ಮಾರ್ಕಿಗೆ ಎರಡಕ್ಕೂ ನೇರವಾಗಿ ಈ ರೀತಿ ಫಸ್ಟ್ ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಂದರೆ, ಈ ಕಾರ್ನರ್ ಇರುತ್ತಲ್ವ, ಈ ಕಾರ್ನರಿಂದ 1 ಇಂಚು ಎಕ್ಸಾಕ್ಟಾಗಿ ಕಾರ್ನರಿಂದ ನೋಡಿ ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಈ ಮಾರ್ಕಿಂದನೇ ನಾವು ಈ ರೌಂಡ್ ನೆಕ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇದು ತುಂಬ ಸಿಂಪಲ್ ಆಗಿರುತ್ತೆ. ನಮಗೆ ರಿಸ್ಕ್ ಆಗೋದಿಲ್ಲ, ರೌಂಡ್ ಶೇಪ್ ಅನ್ನೋದು ಎಕ್ಸಾಕ್ಟಾಗಿ ಬರುತ್ತೆ ಇದು, ಓಕೆನಾ? ಬಿಗಿನರ್ಸ್ಗೆ ಇದು ತುಂಬ ಯೂಸ್ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಇಂಥ ಟಿಪ್ಸು ಅವಶ್ಯಕತೆ ಇರೋದಿಲ್ಲ, ಹೊಸದಾಗಿ ಕಲಿಬೇಕಾದ್ರೆ ನಮಗೆ ಈ ಟಿಪ್ಸು ತುಂಬ ಯೂಸ್ ಆಗುತ್ತೆ. ಇದು ಪರ್ಫೆಕ್ಟ್ ಶೇಪು ರೌಂಡ್ ನೆಕ್ದು. ಬ್ಲೌಸ್ ಸ್ಟಿಚ್ ಮಾಡಿ ಈ ಡಾಟ್ಸ್ನ ಹಿಡಿದಾಗಲೂ ಈ ಶೇಪ್ ಅನ್ನೋದು ಅದೇ ರೌಂಡ್ ನೆಕ್ ಶೇಪೇ ಇರುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ತುಂಬ ಡೌನು ನೋಡಿ, ಈ ರೀತಿ ತುಂಬ ಡೌನ್ಗೆ ತಗೊಳ್ತಾರೆ, ಓಕೆನಾ? ಈ ರೀತಿ ತೊಗೊಳ್ಬಾರ್ದು. ಇಲ್ಲಿಂದ ಈ ಕಾರ್ನರ್ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಈ ಶೇಪ್ ಅನ್ನೋದು ಎಕ್ಸಾಕ್ಟಾಗಿ ರೌಂಡ್ ಬರುತ್ತೆ. ಇದು ನಾವು ಕಟ್ ಮಾಡಬೇಕಾದ್ರೆ ಇದಕ್ಕಿಂತ 1/2 ಇಂಚ್ ಒಳಗಡೆ ಕಟ್ ಮಾಡಬೇಕು. ಲೈನಿಂಗ್ನಲ್ಲೇ ಕಟ್ ಮಾಡೋದಾದರೆ ಇದಕ್ಕಿಂತ ನೋಡಿ 1/2 ಇಂಚ್ ಒಳಗಡೆ ಕರೆಕ್ಟಾಗಿ ಕಟ್ ಮಾಡಬೇಕು. ಕರೆಕ್ಟಾಗಿ ಆ ಮಾರ್ಕ್ ನೋಡ್ತಾ ಇರ್ತೀರಲ್ವ, ಆ ಮಾರ್ಕ್ ಕರೆಕ್ಟಾಗಿ 1/2 ಇಂಚ್ ಕಟ್ ಮಾಡಿದರೆ ಪರ್ಫೆಕ್ಟಾಗಿ ರೌಂಡ್ ನೆಕ್ ಶೇಪ್ ಅನ್ನೋದು ಬರುತ್ತೆ. ನೋಡಿ, ರೌಂಡ್ ನೆಕ್ ಶೇಪು ಈ ರೀತಿ ಇರಬೇಕು. ಇದು ಏನಾಗುತ್ತೆ ಅಂದರೆ, ಈಗ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಇದೆ ಎಕ್ಸಾಕ್ಟ್ ರೌಂಡ್ ನೆಕ್ ಶೇಪ್. ಇಲ್ಲಿ ನಾವು ಡಾಟ್ನ ಹಿಡಿದಾಗ ಬ್ಲೌಸ್ ಅನ್ನೋದು ನೋಡಿ, ಇಲ್ಲಿ ಡಾಟ್ನ ಇಲ್ಲೊಂದು ಡಾಟ್ ಇಲ್ಲೊಂದು ಡಾಟ್ ಬ್ಯಾಕ್ ಸೈಡ್ ಡಾಟ್ ಹಿಡಿದಾಗ ಈ ರೀತಿ ಶೋಲ್ಡರ್ ಅನ್ನೋದು ಈ ರೀತಿ ಸ್ವಲ್ಪ ಅಗಲ ಆಗುತ್ತಲ್ವ, ಈ ರೀತಿ ಅಗಲ ಆದಾಗ ಈ ಬ್ರಾಡು ಕಡಿಮೆ ಆಗೋದಿಲ್ಲ. ಇಲ್ಲಿ ನಾವು 2 ಇಂಚ್ ಇದ್ದು ಇಲ್ಲಿ 2.5 ತೊಗೊಂಡ್ರೆ, 1/2 ಇಂಚ್ ಇಲ್ಲಿ ಜಾಸ್ತಿ ತೊಗೊಂಡ್ರೆ ಈ ರೀತಿ ಬ್ಲೌಸ್ನ ಹಾಕ್ಕೊಂಡಾಗ ಇಲ್ಲಿ ವಿಡ್ತ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನಾವು ಇಲ್ಲಿ ಕಡಿಮೆ ತೊಗೊಂಡ್ವಿ ಅಂದ್ಕೊಳ್ಳಿ, ಇದು ಬ್ಲೌಸ್ ಈ ರೀತಿ ಹಾಕ್ಕೊಂಡಾಗ ಇದಿನ್ನೂ ಕೂಡ್ಕೊಳ್ಳುತ್ತೆ, ಈ ರೀತಿ ಒಳಗಡೆ ಬರುತ್ತೆ. ಆವಾಗ ಈ ರೌಂಡ್ ನೆಕ್ ಬ್ರಾಡ್ ಅನ್ನೋದು ಅಷ್ಟು ಔಟ್ಲುಕ್ ಕಾಣಿಸೋದಿಲ್ಲ. ಹಾಗಾಗಿ ಇಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಇಲ್ಲಿ ಜಾಸ್ತಿ ತೊಗೊಂಡಾಗ ಇಲ್ಲಿ ಡಾಟ್ನ ಹಿಡಿದ್ರೆ, ಇಲ್ಲೊಂದು ಡಾಟ್ ಇಲ್ಲೊಂದು ಡಾಟ್ ಹಿಡಿದಾಗ ಈ ಶೇಪ್ ಅನ್ನೋದು ಹಾಗೆ ಇರುತ್ತೆ, ರೌಂಡ್ ನೆಕ್ ಶೇಪ್ ಅನ್ನೋದು ಹಾಗೆ ಇರುತ್ತೆ. ಈ ಬ್ರಾಡ್ ಅನ್ನೋದು ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ. ಈ ಇದನ್ನು ಫಾಲೋ ಮಾಡಿ, ಓಕೆನಾ? ಈ ಕಾರ್ನರಿಂದ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ 1/2 ಇಂಚು ಇಲ್ಲಿ ಜಾಸ್ತಿ ತೊಗೊಳ್ಳಿ, ಎಕ್ಸಾಕ್ಟ್ ನಿಮಗೆ ರೌಂಡ್ ನೆಕ್ ಶೇಪ್ ಅನ್ನೋದು ಬರುತ್ತೆ. ಇದು ನಿಮಗೆ ಸಿಂಪಲ್ ಟಿಪ್ಸು. ಒಂದು ವೇಳೆ ನೀವೇನಾದರೂ ಕಡಿಮೆ ಮಾಡಿದರೆ ಅಂದ್ಕೊಳ್ಳಿ, ಇದರಲ್ಲಿ ತೋರಿಸ್ತೀನಿ ನೋಡಿ. ಮೇಲ್ಗಡೆ ಈಗ 2.5 ತೊಗೊಂಡಿದ್ದೀನಿ,
ಇಲ್ಲೂ ಎರಡೂವರೆನೆ ತಗೊಳ್ತೀನಿ. ಡೀಪು ಆ್ಯಸ್ ಇಟ್ ಈಸ್ ಮೇಲಿಂದ 10 ಇಂಚು ಸ್ಟ್ರೈಟಾಗಿ ತಗೊಂಡಿವಿ ಅಂದ್ಕೊಳ್ಳಿ, ಓಕೆನಾ? ಇಲ್ಲಿ ಅಷ್ಟೇ ಇಲ್ಲಿ ಅಷ್ಟೇ ಸ್ಟ್ರೈಟಾಗಿ ತಗೊಂಡ್ವಿ ಅಂದ್ಕೊಳ್ಳಿ. ಇದಕ್ಕೂ 1 ಇಂಚೇ ತಗೊಳ್ಳೋಣ, ಓಕೆನಾ? ಈ ಕಾರ್ನರಿಂದ 1 ಇಂಚು. ಇದನ್ನು ಈಗ ರೌಂಡು ಶೇಪ್ ಮಾರ್ಕ್ ಮಾಡೋಣ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಈ ರೀತಿ ಇರುತ್ತೆ, ಇದು ಈ ರೀತಿ ಇರುತ್ತೆ. ನಿಮಗೆ ಎರಡಕ್ಕೂ ಕಂಪೇರ್, ನೀವೇ ಕಂಪೇರ್ ಮಾಡಿ ಶೇಪ್ ಯಾವ್ದು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ಬ್ಲೌಸ್ ಹಾಕ್ಕೊಂಡಾಗ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಡಾಟ್ನ ಹಿಡ್ಕೊಳ್ತಾರಲ್ವ, ಈ ರೀತಿ ಡಾಟ್ನ ಹಿಡಿದಾಗ, ಇಲ್ಲಿ ಈ ಎರಡು ಡಾಟ್ನ ಹಿಡಿದಾಗ ಈ ರೀತಿ, ಓಕೆನಾ? ಎರಡು ಡಾಟ್ನ ಹಿಡಿದಾಗ ಈ ವಿಡ್ತ್ ಅನ್ನೋದು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಇದರಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ನೀವೇ ನೋಡ್ಕೊಳ್ಳಿ, ಇಲ್ಲಿ ಈ ವಿಡ್ತು, ರೌಂಡ್ ನೆಕ್ ಶೇಪು, ಬ್ರಾಡು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ಇದರಲ್ಲೊಂದ್ಸರಿ ನೋಡಿ, ಎರಡಕ್ಕೂ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಈ ವಿಡ್ತ್ ಅನ್ನೋದು ಕಡಿಮೆ ಆಗುತ್ತೆ, ರೌಂಡ್ ನೆಕ್ ಶೇಪ್ ಅನ್ನೋದು ಕಡಿಮೆ ಆಗುತ್ತೆ ಡಾಟ್ನ ಹಿಡಿದಾಗ. ಇಲ್ಲೊಂದು ಸ್ವಲ್ಪ ನಾವು ಒಂದು 1/2 ಇಂಚ್ ಜಾಸ್ತಿ ಮಾಡೋದ್ರಿಂದ ಗೇಟಪ್ ಬರುತ್ತೆ. ಸಿಂಪಲ್ ಟಿಪ್ಸು, ಈ ಸಿಂಪಲ್ ಟಿಪ್ಸಿಂದನೇ ಬ್ಲೌಸ್ ಅನ್ನೋದು ಈ ರೀತಿ ಹಾಕ್ಕೊಂಡಾಗ ತುಂಬ ಗೇಟಪ್ ಬರುತ್ತೆ. ಬ್ರಾಡು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೆಣ್ಮಕ್ಳು ಸ್ವಲ್ಪ ಬ್ರಾಡು ಡೀಪ್ ಬೇಕಂತಲೇ ಕೇಳ್ತಾರೆ. ಅಂಥದ್ರಲ್ಲಿ ಇಂಥ ರೌಂಡ್ ನೆಕ್ಕಲ್ಲಿ ಬ್ರಾಡು ಸ್ವಲ್ಪ ಜಾಸ್ತಿ ಇದ್ರೇ ಔಟ್ಲುಕ್ ಬರೋದು. ನಾವು ಡಿಸೈನ್ ಮಾಡೋದ್ರಲ್ಲಿ ಏನಾದರೂ ಸ್ವಲ್ಪ ಬ್ರಾಡ್ ಕಡಿಮೆ ಮಾಡಿದ್ರು ನಡೆಯುತ್ತೆ. ಶೇಪ್ ನೆಕ್ಕು, ಯಾವುದೇ ಡಿಸೈನ್ ಇಲ್ಲದಂಗೆ ಈ ರೀತಿ ಶೇಪ್ ನೆಕ್ಕು, ರೌಂಡು, ಸ್ಕ್ವಯರು, ವಿ ನೆಕ್ಕು, ಲೀಫ್ ನೆಕ್ಕು, ಈ ರೀತಿ ಶೇಪ್ ನೆಕ್ ಇದ್ದಾಗ ಈ ಬ್ರಾಡ್ ಅನ್ನೋದು ನಾವು ಜಾಸ್ತಿ ಮಾಡೋದ್ರಿಂದ ಔಟ್ಲುಕ್ಕು ಗೇಟಪ್ ಅನ್ನೋದು ಬರುತ್ತೆ. ಇದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.